ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಎಂಬಿಐಎನಹಳ್ಳಿಯಲ್ಲಿ ಭಗತ್ ಸಿಂಗ್ ವಿವಿಧೋದ್ದೇಶ ವೇದಿಕೆಯನ್ನು ಉದ್ಘಾಟನೆ ಮಾಡಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಅವರ ಆಶಯಗಳನ್ನೊಳಗೊಂಡ ಈ ವೇದಿಕೆಯ ಮುಖ್ಯ ಉದ್ದೇಶ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಬಡವರಿಗೆ ತಲುಪಿಸುವುದು ಮತ್ತು ಬಡವರ ಏಳಿಗೆಗಾಗಿ ಈ ವೇದಿಕೆ ಹಗಲು ರಾತ್ರಿ ಶ್ರಮಿಸುತ್ತೇವೆ ಎಂದು ಅಧ್ಯಕ್ಷರಾದ ಬಸವರಾಜ್ ಗೌಡ ಹೇಳಿದರು. ವರದಿಗಾರರು ತಿಪ್ಪೇಸ್ವಾಮಿ, ಎ ಟು ಝೆಡ್ ಟಿವಿ, ಕೂಡ್ಲಗಿ ತಾಲೂಕು. ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ, ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಐನಹಳ್ಳಿ ಗ್ರಾಮದ ಬಸರಾಜಣ್ಣವರು ಅದರ ಬಗ್ಗೆ ಏನು ಹೇಳ್ತಾರೆ ಸರ್? ನಮ್ಮ ಐನಹಳ್ಳಿ ಗ್ರಾಮದ ವತಿಯಿಂದ ನಾವು ಭಗತ್ ಸಿಂಗ್ ವಿವಿಧೋದ್ದೇಶ ವೇದಿಕೆಯ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅದ್ರ ಅದು ಇಲ್ಲಿ ಕಲಿತಿರ್ತಕ್ಕಂಥ ಜನಗಳಿಗೂ ಮತ್ತು ನಮ್ಮ ಊರಿನ ಎಂಬೈನಹಳ್ಳಿಯ ಗ್ರಾಮಸ್ಥರಿಗೂ ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರುತ್ತಾ ನಾವು ಮುಂದೆ ಇದೇ ತರಹ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಂದು ಹೇಳುತ್ತಾ ಅವರ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮ ಊರಿನ ಎಲ್ಲ ಹಿರಿಯರು ಈ ಭಗತ್ ಸಿಂಗ್ ವಿವಿಧೋದ್ದೇಶ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಇವರಿಗೆ ಮೊದಲನೇದಾಗಿ ನಮ್ಮ ಎಂಬಿಎನಹಳ್ಳಿಯ ಎಲ್ಲ ಯುವಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಧ್ಯಕ್ಷರಾಗಿ ನಮ್ಮ ಅಣ್ಣನವರಾದಂಥ ಬಸವರಾಜ ಅಣ್ಣನವರು ಆಯ್ಕೆಯಾಗಿದ್ದಾರೆ ಮತ್ತು ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯವರು. ಇದೇ ಥರ ನಮ್ಮ ಊರಿನಲ್ಲಿ ಯಾವುದೇ ಕಷ್ಟಗಳಾಗಲಿ ತೊಂದರೆಗಳಾಗಲಿ ಅಥವಾ ಯಾವುದೇ ನಮ್ಮ ಊರಿಗೆ ಒಳ್ಳೆಯ ಕೆಲಸಗಳಾಗಲಿ ಈ ವಿವಿಧೋದ್ದೇಶಕ ವೇದಿಕೆಯವರು ಸದಾ ಮುಂದಿರಲಿ ಅಂತೇಳಿ ನಾನು ಈ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೇನೆ. ಶಿಕ್ಷೆ ಇಲ್ಲದೆ ಶಿಕ್ಷಣ ಬರುವುದಿಲ್ಲ. ಹಾಗಾಗಿ ತಪ್ಪು ಮಾಡಿದಾಗ ಅದನ್ನು ಅಲ್ಲೇ ಖಂಡಿಸಿ ಅದನ್ನು ಜನರಿಗೆ ಮನದಟ್ಟು ಮಾಡಿ ಒಳ್ಳೆಯ ರೀತಿಯಿಂದ ಇಡೀ ನಮ್ಮ ಗ್ರಾಮಕ್ಕೆ ಈ ತಾಲೂಕಿಗೆ ಮತ್ತು ಜಿಲ್ಲೆಗೆ ರಾಜ್ಯಾದ್ಯಂತ ಈ ಭಗತ್ ಸಿಂಗ್ ವಿವಿಧೋದ್ದೇಶ ವೇದಿಕೆ ಹೆಸರಾಗಲಿ ಅಂತೇಳಿ ನಾನು ಮನದುಂಬಿ ಹಾರೈಸ್ತೇನೆ. ಅದು ಎಂಬೆಎನಹಳ್ಳಿ ಗ್ರಾಮದಲ್ಲಿ ಇವಾಗ ನಾವು ಒಂದು ಪ್ರಥಮವಾಗಿ ಹೆಜ್ಜೆ ಇಡ್ತಾ ಇದ್ದೀವಿ, ಒಂದು ಘೋಷಣೆ ಕೂಗ್ತಾ ಇದ್ದೀವಿ. ಇವತ್ತು ಎಲ್ಲ ಯುವ ಜನತೆಗೂ ಉದ್ಯೋಗ ಕೊಡಬೇಕು, ಇಲ್ಲ ನಿರುದ್ಯೋಗ ಭತ್ತೆ ಕೊಡಬೇಕು. DYFI ಮತ್ತು ಅಜೆಂಡಾ ಅದೇ ಆಗಿದೆ. ಈ ವೇದಿಕೆಯಲ್ಲಿ ಕೂಡ ಅಜೆಂಡಾ ಅದೇ ಆಗಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ.